ಸುಮಾರು ಒಂದು 300-400 ವರ್ಷದ ಹಿಂದಿನ ಒಂದು ಘಟನೆ ಅಲ್ಲಿ ಹೇಳಿದರು. ಕಾರಣಾಂತರದಿಂದ ಈ ಮೂರ್ತಿಯ ಪೂಜೆ ನಿಂತು ಹೋಗಿತ್ತು. ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಬಂದು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿ ಅದರ ಪೂಜೆಯನ್ನು ಶುರು ಮಾಡಿದರು ಅಂತ ಹೇಳ್ತಾರೆ. ಇಡೀ ಲಂಕಾ ದಹನ ಆದಮೇಲೆ ಮಂದಹಾಸ ಬೀರ್ತಾ ವಿಜಯದ ನಗೆಯನ್ನು ಬೀರಿದ್ದಾರೆ. ಹೀಗಾಗಿ ಆ ಒಂದು ಮೂರ್ತಿ ಅಭಯಹಸ್ತ ತನ್ನ ಬಲಗೈಯನ್ನು ಮೇಲೆತ್ತಿದ್ದದ. ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡುವುದು ಒಂದು ಚರಿತ್ರೆ ಯಾವುದಪ್ಪ ಅಂದರೆ, ಶಿವಮೊಗ್ಗ ಜಿಲ್ಲೆ ಒಳಗೆ ತೀರ್ಥಹಳ್ಳಿ ಎಲ್ಲರಿಗೂ ಗೊತ್ತು. ತೀರ್ಥಹಳ್ಳಿ ಹತ್ತಿರ ಇರುವಂತಹ ಕುರುವಳ್ಳಿ ಅಂತ ಒಂದು ಪುಟ್ಟ ಗ್ರಾಮ, ಅಲ್ಲಿರುವಂತಹ ಕುರುವಳ್ಳಿ ಅಭಯ ಆಂಜನೇಯ ಸ್ವಾಮಿ, ಇವರ ಚರಿತ್ರೆಯನ್ನು ನಾವು ತಿಳ್ಕೊಳ್ಳೋಣ. ಈ ಕುರುವಳ್ಳಿ ಅಭಯ ಆಂಜನೇಯ ಸ್ವಾಮಿ ಮೂರ್ತಿ ಮಾತ್ರ ಬಹಳ ಆಕರ್ಷಕವಾದಂಥ ಮೂರ್ತಿ. 3 ಅಡಿ ಪುಟ್ಟದಾದ ಮೂರ್ತಿ ಇದು. ಬಲಗೈಯನ್ನು ಮೇಲೆತ್ತಿದ್ದಾರೆ ಆಂಜನೇಯ ಸ್ವಾಮಿ. ಮಂದಹಾಸ, ಕಪ್ಪು ಶಿಲೆ. ಈ ಕುರುವಳ್ಳಿ ಅಭಯ ಆಂಜನೇಯ ಸ್ವಾಮಿ ಚರಿತ್ರೆಯನ್ನು ಸ್ವಲ್ಪ ಅವಲೋಕಿಸಿದಾಗ ಸುಮಾರು ಒಂದು 300-400 ವರ್ಷದ ಹಿಂದಿನ ಒಂದು ಘಟನೆ ಅಲ್ಲಿ ಹೇಳಿದರು. ಅದೇನಪ್ಪ ಅಂದ್ರೆ, ಕಾರಣಾಂತರದಿಂದ ಈ ಮೂರ್ತಿಯ ಪೂಜೆ ನಿಂತು ಹೋಗಿತ್ತಂತ. ಆಗ ಅಲ್ಲಿ ಆಳ್ವಿಕೆ ಮಾಡುತ್ತಿದ್ದಂಥ ಒಬ್ಬ ಪಾಳೆಯಗಾರ, ಅವರು ರಾಘವೇಂದ್ರ ಸ್ವಾಮಿಗಳು ಆ ಕ್ಷೇತ್ರದೊಳಗೆ ಅಂದ್ರೆ ಆ ಭಾಗದೊಳಗೆ ಸಂಚಾರವನ್ನು ಮಾಡುತ್ತಿದ್ದಾಗ ಅವರಿಗೆ ವಿನಂತಿ ಮಾಡಿಕೊಂಡ್ರಂತೆ. ವಿನಂತಿ ಮಾಡಿಕೊಂಡಾಗ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಬಂದು ಆ ಮೂರ್ತಿಯ ಪೂಜೆಯನ್ನು ಪುನಃ ಶುರು ಮಾಡಿದರು, ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿ ಅದರ ಪೂಜೆಯನ್ನು ಶುರು ಮಾಡಿದರು ಅಂತ ಹೇಳ್ತಾರೆ. ಇನ್ನೊಂದು ಈ ಮೂರ್ತಿಯ ವಿಶೇಷತೆ ಅಂದರೆ, ನಾನು ಮೊದಲೇ ಹೇಳಿದೆ ನಿಮಗೆ, ಬಲಗೈಯನ್ನು ಮೇಲೆ ಎತ್ತಿದ್ದಾರೆ, ಮಂದಹಾಸವನ್ನು ಬೀರ್ತಾ ಇದ್ದಾರೆ. ಅದಕ್ಕೆ ಹೇಳೋದು ಯಾಕೆ ಆ ಮೂರ್ತಿ ಹಂಗದ ಅಂದ್ರೆ, ಸಾಮಾನ್ಯವಾಗಿ ನಾವು ಆ ರೀತಿ ಮೂರ್ತಿಯನ್ನು ನೋಡೋದಿಲ್ಲ. ಅಭಯಹಸ್ತ ಇರ್ತದೆ, ಆದರೆ ಉತ್ತರಕ್ಕೆ ಮುಖಾನೋ ದಕ್ಷಿಣಕ್ಕೆ ಮುಖಾನೋ ಅಭಯಹಸ್ತ ನಮಗೆ ಕಾಣಿಸ್ತಿರ್ತದೆ ಆ ಸಮಯದೊಳಗೆ. ಆದರೆ ಇದರ ಮುಖ ಕೈಯನ್ನು ಮೇಲಕ್ಕೆತ್ತಿ ಈ ವಿಕ್ಟರಿ ಸೈನ್ ತೋರಿಸ್ತಾರಲ್ಲ ಗೆದ್ದ ಕೂಡಲೇ, ಹಂಗೆ ತೋರಿಸಿದ್ದದ. ಅದಕ್ಕೇನು ಹೇಳೋದು ಅಂದರೆ, ಆಂಜನೇಯ ಸ್ವಾಮಿ ಶ್ರೀಲಂಕಾಕ್ಕೆ ಹೋಗಿ ಅಂದರೆ ಸೀತಾಮಾತೆಯನ್ನು ದರ್ಶನ ಆದಮೇಲೆ ಸೀತಾಮಾತೆಯ ಎಲ್ಲ ವಿಷಯವನ್ನು ತಿಳಿಸಿ ಬಹಳ ಉತ್ಸಾಹದಿಂದ ಬಂದರು. ಬರೋ ಮೊದಲು ನಮಗೆಲ್ಲ ಗೊತ್ತದ, ಅವರು ಲಂಕಾ ದಹನವನ್ನು ಮಾಡಿ ಇಡೀ ಲಂಕಾ ದಹನ ಆದಮೇಲೆ ಮಂದಹಾಸ ಬೀರ್ತಾ ವಿಜಯದ ನಗೆಯನ್ನು ಬೀರಿದ್ದಾರೆ. ಹೀಗಾಗಿ ಆ ಒಂದು ಮೂರ್ತಿ ಆ ರೀತಿಯದ ಅಂದರೆ, ಅಭಯಹಸ್ತ ತನ್ನ ಬಲಗೈಯನ್ನು ಮೇಲೆತ್ತಿದ್ದದ ಅಂತ ಹೇಳ್ತಾರೆ. ಆತ್ಮೀಯರೇ, ಈ ಆಂಜನೇಯ ಸ್ವಾಮಿ ಬಹಳ ಜಾಗೃತ. ವಿಜಯದ ಸಂಕೇತವನ್ನು ಅವರೇ ತೋರಿಸಿದ ಮೇಲೆ ನಮ್ಮೆಲ್ಲರಿಗೂ ಅವರ ಅನುಗ್ರಹ ಆಗೋದ್ರೊಳಗೆ ಸಂಶಯನೇ ಇಲ್ಲ. ಇಂತಹ ಒಂದು ಆಂಜನೇಯ ಸ್ವಾಮಿಯ ಪರಿಚಯವನ್ನು ನಾವು ಇವತ್ತು ಮಾಡಿಕೊಂಡ್ವಿ. ಮತ್ತು ಮುಂದಿನ ಸಂಚಿಕೆ ಒಳಗೆ ತಮ್ಮನ್ನು ಇನ್ನೊಬ್ಬ ಹನುಮಂತ ದೇವರ ಒಂದು ಕಿರು ಪರಿಚಯದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯ ತನಕ ತಮ್ಮೆಲ್ಲರಿಗೂ ನಮಸ್ಕಾರ.